ತಮ್ಮ ಅಣ್ಣ ಇದ್ರು ಒಬ್ರು ಅಂತ ಅವ್ರ ಬಗ್ಗೆ. ಅವನ ಹೆಸರು ವಿನಯ್. ಬಟ್ ನಾನು ಇಂಡಸ್ಟ್ರಿ ಬಿಡೋದಕ್ಕೆ ಕಾರಣನೇ ಅದೇ, ವೆನ್ ಐ ಲಾಸ್ ಮೈ ಬ್ರದರ್. ಅವ್ನ ಫೇವ್ರೇಟ್ ಆ್ಯಕ್ಟ್ರೆಸ್ ಪ್ರೇಮ ಮ್ಯಾಮ್, ಅನ್ಕೊಂಡಿಲ್ಲ ಅವ್ನು ಅಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನೆ ಅಂತ. ಅದೊಂದು ಅನ್ಎಕ್ಸ್ಪೆಕ್ಟೆಡು. ನನ್ನ ಮಡಲಲ್ಲೇ ಅವ್ನು ಹೋಗಿದ್ದು. ನಾವೆಲ್ಲ ಅನ್ಕೊಂಡಿರೋದು ನೀವು ಮತ್ತೆ ನಿಮ್ ತಂಗಿ ಇಬ್ಬರೇ ಅಂತ. ಈಗ ಮಾತಾಡುವಾಗ ತಮ್ಮ ಅಣ್ಣ ಇದ್ರು ಒಬ್ರು ಅಂತ ಅವ್ರ ಬಗ್ಗೆ. ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಬಂದಾಗ ಸ್ಟಾರ್ಟಿಂಗ್ ಅದೇ ಹೇಳಿದ್ನಲ್ಲ, ಫಸ್ಟ್ ಇನ್ನಿಂಗ್ಸಲ್ಲಿ ತುಂಬ ಜನಕ್ಕೆ ಗೊತ್ತಿತ್ತು. ನಾನು ಇಂಡಸ್ಟ್ರಿ ಬಿಡೋದಕ್ಕೆ ಕಾರಣನೇ ಅದೇ, ವೆನ್ ಐ ಲಾಸ್ ಮೈ ಬ್ರದರ್ ಆ ಒಂದು ಡಿಪ್ರೆಷನಿಂದ. ಹಾಗಾಗಿ ಆ್ಯಂಡ್ ಎಸ್, ನಾನು ತುಂಬ ಪ್ರೌಡಾಗಿ ಹೇಳ್ಕೊತೀನಿ. ನಾನು ಫಸ್ಟು, ನಾನು ಆದಮೇಲೆ ನನ್ನ ತಂಗಿ, ತಂಗಿ ಆದಮೇಲೆ ನನ್ನ ತಮ್ಮ. ಸೊ ಅವನು ನನ್ನ ತಮ್ಮ, ನನ್ನ ಫ್ರೆಂಡು, ಲೈಕ್ ಮಗ, ಎಲ್ಲದಕ್ಕಿಂತ ಹೆಚ್ಚು ಅವನು. ನನಗೆ ಈಸ್ ಎ ಸ್ಪೆಷಲ್ ಏಬಲ್ ಚೈಲ್ಡ್. ಆಯ್ ಅವನ ಬಗ್ಗೆ ಈಗ ಫೆಬ್ ಬಂದರೆ 10 ಇಯರ್ಸ್ ಆಗುತ್ತೆ ಅವನ್ನ ಕಳ್ಕೊಂಡು. ಸೊ ಅವ್ನು ನಮ್ಮ ಲೈಫಲ್ಲಂತೂ ಸಿಕ್ಕಾಪಟ್ಟೆ ಒಂಥರ, ಹೆಂಗೆ ಅವನ ಬಗ್ಗೆ ಹೇಳೋಕ್ಕೆ ಹೋದ್ರೇ ಒಂದು ದಿನ ಬೇಕಾಗುತ್ತೆ. ಅಷ್ಟು ಚಿಕ್ಕ ವಯಸ್ಸಿಂದನೂ ಒಟ್ಟಿಗೆ ಬೆಳೆದಿದ್ದು, ಒಟ್ಟಿಗೆ ಆಟ ಆಡೋದು. ನಾನು ಅಂದರೆ ಅವ್ನು ಹೆಂಗೆ ಅಂತಂದರೆ, ನಾನು ಅವ್ನು ಯಾವತ್ತೂ ಹೆಸರಿಂದ ಕರಿತಾನೇ ಇರಲಿಲ್ಲ, ಅವನ ಹೆಸರು ವಿನಯ್. ಬಟ್ ವಿ ಯೂಸ್ ಟು ಕಾಲ್ ಹಿಮ್ ಪಾಪ ಪಾಪ ಅಂತಲೇ ಕರಿತಾ ಇದ್ವಿ. ಅವ್ನು ನಾನಂದರೆ ಸಿಕ್ಕಾಪಡೆ ಇಷ್ಟ, ನಾನಂದರೆ ಪಂಚಪ್ರಾಣ. ಹೆಂಗೆ ಅಂತಂದರೆ, ನಮ್ಮ ಇವಾಗ ಲೈಕ್ ಬಾರ್ಬರ್ ಶಾಪಿಗೆ ಕರ್ಕೊಂಡು ಹೋಗೋಕೆ ಆಗ್ತಾಯಿಲ್ಲ ಅವ್ನು, ಬಿಕಾಸ್ ಅವ್ನ ಬೆಳವಣಿಗೆ 5 ವರ್ಷದ ಮಗು ಅಷ್ಟೇ. ಸೊ ಅವ್ನು ತೀರ್ಕೊಂಡಾಗ ಇವಾಗ 17 ಇಯರ್ ಓಲ್ಡ್. ಬಟ್ ಅವ್ನು ನಡ್ಕೊಳ್ತಿದ್ದಿದ್ದ ರೀತಿ ಮತ್ತು ಅದೆಲ್ಲ, 10 ತಿಂಗಳು ಮಕ್ಕಳು ಹೇಗೆ ಎಲ್ಲ ಲೈಕ್ ಇದ್ದ ಜಾಗದಲ್ಲೇ, ಸೊ ಆ ಥರ. ಸೊ ಹಂಗಿರ್ಬೇಕಾದ್ರೆ ನಾನೇ ಜಾಸ್ತಿ, ಅಮ್ಮ ಬಿಟ್ಟರೆ ನಾನು ಅವನಿಗೆ ಜಾಸ್ತಿ ಹತ್ರ. ಅವ್ನಿಗೆ ಗೊತ್ತಾಗ್ತಾ ಇದ್ದಿದ್ದು 3 ವಿಷಯ ಏನಂತಂದರೆ, ಟಿ ವಿ ಯಾವಾಗಲೂ 24/7 ಓಡ್ತಾ ಇರಬೇಕಿತ್ತು ನಮ್ಮ ಮನೇನಲ್ಲಿ. ಟಿ ವಿ ಹಾಕಿದ್ರೆ ಒಂದು ಸೈಡ್ ಮಲ್ಕೊಂಡು ನೋಡೋನು. ಅವ್ನ ಫೇವ್ರೇಟ್ ಆ್ಯಕ್ಟ್ರೆಸ್ ಪ್ರೇಮ ಮ್ಯಾಮ್. ಪ್ರೇಮ ಮ್ಯಾಮ್ ಬಂದರೆ ಶೌಟ್ ಮಾಡೋನು, ಅಂದರೆ ಬನ್ನಿ ಬನ್ನಿ ಪ್ರೇಮ ಅವ್ರು ಬಂದಿದ್ದಾರೆ ಅಂತ. ಸೊ ಸಿಕ್ಕಾಪಡೆ ಇಷ್ಟ ಪ್ರೇಮ ಮ್ಯಾಮು, ವಿಷ್ಣುವರ್ಧನ್ ಸರ್ ಸಾಂಗ್ ಬಂದರೆ. ಸೊ ಅವಾಗಿನ ನಾನಿನ್ನ ಎಂಟ್ರಿ ಅವಾಗ ಇಂಡಸ್ಟ್ರಿಲಿ, ಅವಾಗ ನಂಗೆ ಆಪರ್ಚುನಿಟಿ ಸಿಗಲಿಲ್ಲ. ಮ್ಯಾಮ್ ಹೆಂಗಾದರೂ ನನ್ನ ಬ್ರದರ್ಗೆ ಕರ್ಕೊಂಡು ಇದು ಮಾಡಿಸ್ಬೇಕಿತ್ತು ಅನ್ನೋದು ಆಸೆ ಇತ್ತು, ಬಟ್ ಅದಾಗಲಿಲ್ಲ. ಅದಾದಮೇಲೆ ಅವ್ನು ಜಾಸ್ತಿ, ಯಾಕೆ ಯಾವಾಗಲೂ ನಿಂಗೆ ಪ್ರೇಮ ಮ್ಯಾಮ್ ಏನೋ ಇಷ್ಟ, ಬೇರೆ ಯಾರು ಇಷ್ಟ ಅಂದ್ರೆ, ನೆಕ್ಸ್ಟ್ ರಮ್ಯಾ ಅವರು ಮತ್ತು ದರ್ಶನ್ ಸರು ಸಖತ್ ಇಷ್ಟಪಡೋದು. ಅವ್ರದ್ದು ಸಾಂಗ್ಸ್ ಬಂದರೆ, ಬಿಕಾಸ್ ನಂಗೆ ಸಖತ್ ಡಿವಾಸ್ ಅಂದರೆ ಇಷ್ಟ ಅಲ್ವಾ, ನನ್ನ ಫೇವ್ರೇಟ್ ಆ್ಯಕ್ಟರ್ ಹಂಗೆ ಹಿಂಗೆ ಅಂತ. ಅದಾಗ ಅವ್ನಿಗೆ ಅಕ್ಕಂಗೆ ಇಷ್ಟ ಹೋಗಿರೋ ಆ್ಯಕ್ಟರ್ ಅದ ಕಿರ್ಚೋನು. ಸೊ ಹಾಗೆ ಆಮೇಲೆ ಹೇರ್ ಕಟ್ ಎಲ್ಲ ನಾನೇ ಅವ್ನಿಗೆ ಮಾಡ್ತಾ, ನೀಲ್ ಕಟ್ ಎಲ್ಲ ಅವನು ಫುಲ್ ಹಿಂಗೆ ಇಟ್ಕೊಂಬಿಡೋನು ಅಂತ ಕಿರ್ಚೋನು. ಅಂದರೆ ಯಾರು ಒಟ್ಬಾರ್ದು, ಅಕ್ಕ ಮಾಡ್ಬೇಕು. ನಾನಂತಂದರೆ ನೀಟಾಗೆ ಕೇರ್ ತೊಗೊಂಡು ನೀಟಾಗಿ ಹಿಂಗೆ ನೋಡು ಪಾಪ, ಈ ಥರ ಇಟ್ಕೋಬೇಕು ಅಕ್ಕ ಅನ್ನೋನು ಹಾಗೆ. ಸೊ ಆ ಥರ ನಾನು ನೋಡ್ಕೊಳ್ತಾ ಇದ್ದೆ. ಸೊ ಅವ್ನು ಅಂದರೆ ಪಂಚಪ್ರಾಣ. ನಾನು ಎಲ್ಲಾದರೂ ಕೆಳಗಡೆಯಿಂದ ಸೌಂಡ್ ಆಯಿತು ಅಂದರೆ ಅಕ್ಕ ಬಂದರು ಅನ್ನೋ ಥರ ಕಿರ್ಚೋನು ನಮ್ಮಮ್ಮಂಗೆ. ಹಾಂ ನಮ್ಮಮ್ಮ ಏನಾಯ್ತು ಏನಾಯ್ತು ಅಂದರೆ ಅಕ್ಕಂದರು ಬಂದರು ಅಂತ. ಆಮೇಲೆ ಸುಮಾರು ಆ ಥರ ನಂದು ಒಂದು ಸಿಕ್ಕಾಪಟ್ಟೆ ಒಡನಾಟ ಇದೆ. ಆ್ಯಂಡ್ ಅಂದ್ಕೊಂಡಿಲ್ಲ ಅವನು ಅಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನೆ ಅಂತ. ಅದೊಂದು ಅನ್ಎಕ್ಸ್ಪೆಕ್ಟೆಡು, ಯಾಕಂತಂದರೆ ಅವ್ನು ಸ್ಪೆಷಲಿ ಏಬಲ್ ಚೈಲ್ಡ್ ಅಲ್ವಾ. ಹಾಸ್ಪಿಟ್ಲಲ್ಲೂ ಅಷ್ಟು ಏನು, ಅವ್ನು ಸುಮ್ಮನೆ ಕಾಫ್ ಆಯಿತು ಅಷ್ಟೇ. ನಾವು ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ಅದು ಏನೇನೋ ಟ್ರೀಟ್ಮೆಂಟ್ ಮಾಡಿ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿಬಿಟ್ರು. ಸೊ ನನ್ನ ಮಡಲಲ್ಲೇ ಅವನು ಹೋಗಿದ್ದು. ಬಟ್ ಅದೇ ಅವನು ಹೋದ್ಮೇಲೆ ನನಗೆ ಅದರಿಂದ ಹೊರಗೆ ಬರೋಕ್ಕೆ ಆಗಲಿಲ್ಲ. ಸೊ ಸೈಕ್ ವಿತ್ ದ ಇಂಡಸ್ಟ್ರಿ ಆ್ಯಂಡ್ ಎಜುಕೇಷನ್ನು ಮಾಡೋಕ್ಕೂ ಅವಾಗಲೂ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಬಿಕಾಸ್ ನಮ್ಗೆ ಅಂದ್ಕೊಂಡಿಲ್ಲದೆ ಇರೋ ಲಾಸ್ ಆಗಿದ್ದು ನನ್ನ ಬ್ರದರು. ಫುಲ್ ನಮ್ಮ ಫ್ಯಾಮಿಲಿನೇ ಬ್ರೇಕ್ ಡೌನ್ ಆಗಿಬಿಟ್ವಿ ನಾವು. ಆ್ಯಕ್ಚುಲಿ ಅಮ್ಮ ಇಲ್ಲದೆ ಅಂದರೆ, ಇನ್ ಕೇಸ್ ಯಾರು ಅಮ್ಮ ಇಲ್ಲ ಅಂದರೆ ಅಕ್ಕಂದಿರೋ ಅಮ್ಮನ ಪ್ಲೇಸ್ ತುಂಬ್ತಾರೆ ಅಂತ ಯಾವಾಗಲೂ ಹೇಳ್ತಾರೆ ಎಲ್ಲರೂ. ಅಂತಾರ ಅಕ್ಕ ಇರಬೇಕು, ನನಗೊಂದು ಅಕ್ಕ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ. ಮೇ ಬಿ ನಿಮಗೆ ಅದಕ್ಕೆ ಅನಿಸುತ್ತೆ ಅಷ್ಟು ಇಬ್ರಿಗೂ ಕನೆಕ್ಷನ್ ಆಗಿದ್ದು ಅಂತ. ಕನೆಕ್ಷನ್ ಅನ್ನೋದಕ್ಕಿಂತ ನಾನು ಒಂದು ಅವನೊಂದು ಮಗು ಥರನೇ ಇದ್ದಿದ್ದಲ್ವಾ. ಸೊ ಹಾಗಾಗಿ ನನ್ನ ಮಗು ಥರನೇ ಅವನ್ನ ಟ್ರೀಟ್ ಮಾಡ್ತಾ ಇದ್ದೆ. ಅವನು ನನ್ನನ್ನು ಅದೇ ಸೆಕೆಂಡ್ ಮಾಮ್ ಅನ್ನೋ ಥರನೇ. ಏನು ಮಾಡೋಕ್ಕಲ್ಲ. ಬಟ್ ಎಲ್ಲ ನನ್ನ ಫ್ಯಾಮಿಲಿ ಎಲ್ಲ ಹೇಳ್ತಾರೆ ನಿನ್ಗವ್ನು ಮತ್ತೆ ಹುಟ್ಟು ಬಂದೇ ಬರ್ತಾನೆ ಅಂತ. ಯಾಕಂದರೆ ನನ್ನ ತಮ್ಮ ಅಂದರೆ ಅಷ್ಟು ಪ್ರಾಣ, ಅಷ್ಟು ಪ್ರೀತಿ. ನಾನು ಅವ್ನು ನೆನೆಸ್ಕೊಳ್ದಿರೋ ದಿನಾನೇ ಇಲ್ಲ.
ಬಟ್ ಯಾರಿಗೂ ಗೊತ್ತಿಲ್ಲ ಇವಾಗ ಎಷ್ಟೊಂದು ಜನಕ್ಕೆ ನಂಗೆ ಇದ್ದ ಇಲ್ಲ ಅಂತ. ಬಟ್ ನಾವು ಅನ್ಕೊಂಡಿರ ನೀವು ನಿಮ್ ತಂಗಿ ಇಬ್ಬರೇ? ನೋ, ನನಗೊಬ್ಬ ತಮ್ಮ ಇದ್ದ. ಅವನು ಅಷ್ಟು ಸುಂದರ ಅಂದರೆ ಅವ್ನು ಆ್ಯಕ್ಚುಲಿ ನಾವು ಯಾರೂ ಇಲ್ಲ ಅವ್ನ ಕಾಂಪ್ಲೆಕ್ಷನ್ ಪವಿತ್ರ, ನಮ್ಮ ಇಡೀ ಫ್ಯಾಮಿಲಿಲ್ಲ ಯಾರೂ ಇಲ್ಲ. ಈಸ್ ಲೈಕ್ ಒಂದು ಫಾರಿನ್ ರಿಟರ್ನರ್. ಅವನ ಅಷ್ಟು ಚಂದ, ಅವನ ಕಣ್ಣು, ಅವನ ಕೈ ಕಾಲುಗಳೆಲ್ಲ. ಅವನೇನಾದರೂ ಚೆನ್ನಾಗಿದ್ದಿದ್ರೆ ಪ್ರಾಬಬ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದ ಹ್ಯಾಂಡ್ಸಮ್ ಆ್ಯಕ್ಟರ್ ಆಗಿರ್ತಿದ್ದ. ಏನು ಮಾಡೋಕ್ಕಾಗಲ್ಲ, ಅವ್ನು ಪಡ್ಕೊಂಡು ಬಂದಿದ್ದ ಅಷ್ಟು. ಬಟ್ ನೀವು ಅವ್ನು ಇದ್ದಾಗಲೇ ಇಂಡಸ್ಟ್ರಿಗೆ ಒಂದ್ಸಲ ಬಂದಿದ್ರಿ? ನಾನು ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಐ ವಾಸ್ 16 ಇಯರ್ ಓಲ್ಡ್, ಆಲ್ಮೋಸ್ಟ್ 16-17 ಇಯರ್ ಓಲ್ಡ್. ಸೊ ಯಾ, ಅವಾಗ ನಾನು ಇಂಡಸ್ಟ್ರಿಲಿ ಎಂಟ್ರಿ ಆಗಿದ್ದೆ. ನನ್ನ ಅವ್ನಿಗೆ ಆ್ಯಕ್ಚುಲಿ ನನ್ನ ಸಿನಿಮಾದಲ್ಲಿ ಮಾಡೋದಂದ್ರೆ ತುಂಬ ಇಷ್ಟ. ನಾನು ಟಿ ವಿಲಿ ಬರ್ತೀನಿ ಅಂತಂದರೆ ನನ್ನ ಏನೋ ಬಂದರೆ ಅಕ್ಕ ಬರ್ತಾನೆ ಕಿಚ್ಚೋನು ಅಂದರೆ ನಮ್ಮಮ್ಮ ಏನೋ ಏನೋ ಅಕ್ಕನದು ಏನೋ ಬಂದಿದೆ ನೋಡು ಬಾ ಅನ್ನೋ ಥರ ಸಿಗ್ನಲ್ಲು. ಸೊ ಸಖತ್ ಖುಷಿ ಪಡೋನು. ಆಮೇಲೆ ಅವ್ನಿಗೆ ಒಂದೇನಂದರೆ ನಾನು ಅವಾಗ ಡ್ರೀಮ್ ಗರ್ಲ್ಸ್ ಅಂತ ಒಂದು ರಿಯಾಲಿಟಿ ಶೋ ಅವಾಗ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಮಾಡಿದ್ದೆ. ಅವ್ನಿಗೆ ಏನಂದ್ರೆ ಅಕ್ಕ ಗೆಲ್ಬೇಕೆಲ್ಲಾದರೂ ಅಂದರೆ ಅವ್ನಿಗೆ ಹೇಳೋದು ಅರ್ಥ ಆಗತ್ತೆ. ಪಾಪ ಊಟ ಮಾಡಿ ಹ್ಞೂ ಅನ್ನೋನು, ಏ ನೀನು ಬೇಡ ಕಣ ಓಡಾಡಲ್ಲ ನೀನು ಇರಬೇಡ ಅನ್ನೋನು, ಬೇಜಾರು ಮಾಡ್ಕೊಳ್ಳೋನು. ಅಂದರೆ ಅವನಿಗೆ ಎಲ್ಲ ಗ್ರಾಸ್ ಮಾಡ್ತಾ ಇದ್ದ ಅವ್ನು ಹೇಳೋದಷ್ಟೇ, ಬಟ್ ಅವ್ನು ರಿಯಾಕ್ಟ್ ಮಾಡಕ್ಕೆ ಬರ್ತಾ ಇರಲಿಲ್ಲ, ಅವನಿಗೆ ಕೈ ಆಡ್ಸ್ ಅದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಂಗೆ ಹೇಳಿದಾಗ ನಾನು ರಿಯಾಲಿಟಿ ಶೋನಲ್ಲಿದ್ದೆ. ಮುರಳಿ ಮಾಸ್ಟರ್ ನನಗೆ ಮಾಸ್ಟರ್ ಸಂತು ಮಾಸ್ಟರ್ ಆ್ಯಂಡ್ ಮುರಳಿ ಮಾಸ್ಟ್ರು ಫೈನಲ್ಸ್ ನಡೀತಾ ಇತ್ತು. ಫೈನಲ್ಸಲ್ಲಿ ಏನಾಗುತ್ತೆ ಅಂದರೆ ಓಕೆ ಅಕ್ಕ ಗೆಲ್ತಾಳೇನೋ ಅಂತ ನಮ್ಮಮ್ಮ ಇಲ್ಲಿ ಮನೆಯಲ್ಲಿ ಹ್ಞೂ ಹ್ಞೂ ಅನ್ನೋನು ಅಂದರೆ ಆ ಡಾನ್ಸಲ್ಲಿ. ಸೊ ಹಾಗೆ ಆಯಿತು, ನಮ್ಮಮ್ಮ ಏನೋ ತಮಾಷೆ. ಅಲ್ಲಿ ನಾನು ರನ್ನರ್ ಅಪ್ ಆಗಿದ್ದೆ ಆ್ಯಕ್ಚುಲಿ. ಆಯಿತಾ, ಫೋನ್ ಏನಾದರೂ ನಾವು ಮಾಡಿದ್ರೆ ಕಿವಿಗಿಟ್ಟರೆ ಪಾಪ ಅಕ್ಕ ಇನ್ನು ಕಣ್ ಹ್ಞೂ ಹ್ಞೂ ಅನ್ನೋನು, ಅಕ್ಕ ಬರಲ್ಲ ಅನ್ನೋನು ಅಷ್ಟೇ. ಸೊ ಅಲ್ಲಿಂದ ಫೋನ್ ಮಾಡ್ಬಿಟ್ಟು ಸುಮ್ಮನೆ ರೇಗ್ಸೋಣ ಅಂತ ನಮ್ಮ ಅಮ್ಮನಿಗೂ ಮಮ್ಮಿ ನನ್ನ ತಂಗಿ ಮಮ್ಮಿ ಅಕ್ಕದು ಹೋಯ್ತು ಫೈನಲಲ್ಲಿ ಅವಳಿಗೇನು ಇದಾಗಲಿಲ್ಲ ಪ್ಲೇಸ್ಮೆಂಟು ಅವನಿಗೆ ಹೌದು. ನಮ್ಮಮ್ಮ ಹಂಗೆ ನೋಡೋ ನಿಮ್ಮ ಅಕ್ಕ ಸೋತೋಗ್ಬಿಟ್ಟಿದ್ದಾಳಲ್ಲೋ ಪಾಪ ಅಂತ ಅಂತ ಅಂದರೆ ಅವನು ಫುಲ್ಲು ಹಂಗೆ ಹೆಂಗೆ ಅಂದರೆ ಜೋರಾಗಿ ಅಳ್ತಾ ಇದ್ದಾನೆ, ಅಕ್ಕ ಸೋಲ್ಬಾರ್ದು ಜೋರಾಗಿ ಅಳ್ತಾ ಇದ್ದಾನೆ. ಆಗ ನಾನು ಅಲ್ಲಿ ಅಯ್ಯೋ ಮಮ್ಮಿ ನನ್ನ ತಂಗಿಗೆ ಫೋನ್ ಇಟ್ಕೊಂಡು ಪಾಪ ಕಿರಿಸ್ತಾ ಇದ್ದಾನಂತಂದ್ರೆ ನಾನು ಇಸ್ಕೊಂಡು ನನ್ನ ತಂಗಿಗೆ ಮಮ್ಮಿ ಇಲ್ಲ ನಾನು ಸೆಕೆಂಡ್ ಪ್ಲೇಸ್ ನಾನು ವಿನ್ ಆಗಿದ್ದೀನಿ ಹಂಗೆ. ಹೌದಾ ಮತ್ತು ಇವನು ಅಳ್ತಾ ಇದ್ದು ಅನ್ಕೊಂಡು ಹೆಂಗೆ ಸಮಾಧಾನ ನೋಡೋದು, ಹೇಳ್ತೀನಿ ಕಿವಿಗೆ ಇಟ್ಬಿಡ್ತೀನಿ ಹೇಳ್ಬಿಡು ಅವನು ಅಷ್ಟೇ ಉಸಿರು ಕಟ್ಬಿಡ್ತಾನೆ ಅಂತ ನಮ್ಮಮ್ಮ ಇಟ್ಟರು. ಇಟ್ಟಾಗ ನನ್ನ ಪಾಪ ಅಕ್ಕ ಗೆದ್ದಿದ್ದಂದು ಅವ್ನು ನಂಬ್ತಾ ಇಲ್ಲ ಅಂದರೆ ಸಮಾಧಾನ ಮಾಡೋಕ್ಕಾಗ್ತದೆ. ಅಲ್ಲಿಂದ ಕಂಠೀರವ ಸ್ಟುಡಿಯೋನಿಂದ ಫುಲ್ ಗಾಡಿ ತೊಗೊಂಡು ಓಡಿಸ್ಕೊಂಡು ಬಂದು ನಕ್ಕಂದ್ರೆ ಇವನು ಸಮಾಧಾನ ಮಾಡಿ ಉಸಿರು ಕಟ್ಬಿಡ್ತಾನೆ ಅಂದ್ಬಿಟ್ಟು ಬಂದು ನನ್ನ ಮೆಟ್ಲು ಹತ್ಕೊಂಡು ಬಂದು ಮನೆಗೆ ಬಂದು ಅವನ ತೊಳೆ ಮೇಲೆ ಹಾಕೊಂಡು ಅಕ್ಕ ಗೆದ್ದಿದೆ ಪಾಪ ಇರು ನನ್ನ ಮಾಸ್ಟರ್ ಕೈಗೆ ಫೋನ್ ಮಾಡಿಸ್ತೀನಿ. ಮುರಳಿ ಮಾಸ್ಟರ್ ಮನೆಗೆ ಹೋಗಿ ಸೇರಿದ್ದಾರೆ ರಾತ್ರಿ ಫೋನ್ ಮಾಡಿ ಮಾಸ್ಟರ್ ನೀವಾದರೂ ಹೇಳಿ ಅವನಿಗೆ ಅವ್ನು ನಂಬ್ತಾರೆ ಕಿವಿ ಅಯ್ಯೋ ನಿಮ್ಮ ಅಕ್ಕ ಗೆದ್ದಿದ್ದಾಳಪ್ಪ ಅಂದಾಗ ಅವಾಗ ಅವ್ನು ಆಗ್ತಾ ಇದ್ದಾನೆ. ಅಂದರೆ ಎಷ್ಟು ಅಡಿಕ್ಟೆಡ್ ಅವನು ಅಂದರೆ ನನಗೆ ಲೈಕ್ ಅಕ್ಕ ಎಲ್ಲದಕ್ಕೂ ಬೇಕು. ಆಮೇಲೆ ನಾವು ಸುಮ್ಮನೆ ರೇಗ್ಸೋದು ಪಾಪ ನಿಂಗೆ ಯಾರು ಬೇಕು ಮಮ್ಮಿನ ಕಳಿಸ್ಬಿಡೋಣ ಅಪ್ಪನ ಕಳ್ ಹ್ಞೂ ಕರುಣ್ಯಾಕ ಹ್ಞೂ ನನ್ನ ಮಾತ್ರ ಎಲ್ಲೋ ಕಲಿಸ್ಬಾರ್ದು ಅಯ್ಯೋ ಹಂಗೆ. ಸಾಕಷ್ಟು ಫಾರಿನ್ ಟ್ರಿಪ್ನ ಮಾಡ್ತಾ ಇರ್ತೀರಾ ಯಾವಾಗಲೂ? 12 ತಿಂಗಳಲ್ಲಿ 12 ಕಂಟ್ರಿ ಕಂಪ್ಲೀಟ್ ಮಾಡ್ಬೇಕು ಆಗತ್ತಾ ನಂಗೆ ಯಾವಾಗಲೂ. ಅಂದರೆ ರೊಮ್ಯಾಂಟಿಕ್ ಪ್ಲೇಸಸ್ ಲೈಕ್ ತಾಜ್ ಮಹಲ್ ಪೇರ್ ಜೊತೆನೆ ಹೋಗ್ಬೇಕು, ಸ್ವಿಟ್ಜರ್ಲ್ಯಾಂಡ್ ಓಕೆ ಫಿಯಾನ್ಸೆ ಜೊತೆ ಹೋಗ್ಬೇಕು. ಎಲ್ಲಾದ್ರೂ ಕಾರುಣ್ಯವ್ರನ್ನ ನೋಡಿ ಯಾರಾದ್ರೂ ಪ್ರಪೋಸ್ ಮಾಡಿರೋದು? ಟೌಕಿ ಹುಡುಗರೆಲ್ಲ ಸಕ್ಕದಾಗಿರೋ ಯಾರಪ್ಪ ಅವನು ಸಕ್ಕದಾಗಿದ್ದಾನೆ ಹೊರಗಡೆ ಹೋಗ್ಬೇಕಲ್ಲ ಈಗ ಹೆಂಗೆ ಕೇಳೋದು ಅವನಿಗೆ. ಅವ್ನು ಬಂದ ಏನೋ ಬಂದು ಹಿಂಗೆ ಗುರಾಯಿಸ್ತಾ ಇದ್ದ ಬಾಯ್ ಫ್ರೆಂಡ್ ಐಮ್ ಟಾಕಿಂಗ್ ವಿತ್ ಮೈ ಬಾಯ್ ಫ್ರೆಂಡ್ ನೀ ಗುರಾಯಿಸ್ತಾ ಇದ್ದ ನನ್ನ ತಂಗಿ ನಿನ್ನ ಯಾಕೋನ್ ಗುರಾಯಿಸ್ತಾನೆ ಹುಷಾರಾಗಿರು ಟಿಪ್ಸ್ ಕೇಳೋ ಹುಡುಗ ನಿಮಗೆ ಲ್ಯಾಕ್ ನೋಡಿತಾ ಇದ್ದ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್.